ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ವಿಹಾನ್. ಇವತ್ತು ಆಫ್ಟರ್ ಲಾಂಗ್ ಟೈಮ್ ಆದ್ಮೇಲೆ ಇನ್ನೊಂದು ಆಡಿಷನ್ ಪೋಸ್ಟರ್ ತಗೊಂಬಂದಿದ್ದೀನಿ. ಈ ಒಂದು ಆಡಿಷನ್ ಪೋಸ್ಟರ್ ಹೀಗಿದೆ. ಎಸ್ ಪಿ ಕೆ ಪ್ರೊಡಕ್ಷನ್ ಪ್ರೆಸೆನ್ಸ್ ಇನ್ ಅಸೋಸಿಯೇಷನ್ ವಿತ್ ರೀಸ್ಟಾರ್ಟ್ ಫಿಲಮ್ಸ್ ಅಂತ ಹಾಕಿದ್ದಾರೆ. ಈ ಒಂದು ಇವರು ಇದಕ್ಕೂ ಮುಂಚೆ ಯಾವೆಲ್ಲ ಫಿಲ್ಮ್ ಮಾಡಿದ್ದಾರೆ ಅಂದರೆ ದಿಯಾ ಮಾಡಿದ್ದಾರೆ, ಓಕೆ ಆಯ್ತಾ, ಮತ್ತೆ 6-5=2 ಅನ್ನೋ ಮೂವಿ ಕೂಡ ಮಾಡಿದ್ದಾರೆ. ಖ್ಯಾತಿಯ ನಿರ್ದೇಶಕರಿಂದ ಮುಂದಿನ ಚಿತ್ರಕ್ಕೆ ಅಂತ ಹೇಳ್ತಿದ್ದಾರೆ. ಸೊ ಇವರು ದಿಯಾ ಫಿಲ್ಮ್ ಮಾಡಿದವರು, ಡೈರೆಕ್ಟರು, ಇನ್ನೂ ಒಂದು ಹೊಸ ಫಿಲಮ್ ಮಾಡ್ತಾ ಇದಾರಂತೆ. ಆ ಒಂದು ಫಿಲಮ್ಗೆ ಆರ್ಟಿಸ್ಟ್ಗಳು ಬೇಕಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನೋಡೋಣ, ನೋಡೋಕ್ಕೂ ಮುಂಚೆ ಪೋಸ್ಟರ್ ನೋಡೋಣ. ನೋಡೋಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ನ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಯಾಕೆಂದರೆ ನಿಮ್ಗೆ ಇದೇ ಥರ ವೀಡಿಯೋಸ್ಗಳು ಸಿಗ್ತಾ ಇರುತ್ತೆ. ನಿಮಗೆ ಸ್ಕಿನ್ ಕೇರ್ ರೊಟೀನ್ಸ್ ಆಗಿರ್ಬೋದು ಅಥವಾ ಹೇರ್ ಕೇರ್ದಾಗಿರ್ಬೋದು, ಗ್ರೂಮಿಂಗ್ದಾಗಿರ್ಬೋದು, ನನಗೆ ಆಡಿಷನ್ಸ್ ಅಪ್ಡೇಟ್ಸ್ ಬೇಕು ಅಂದರೆ ಇದು ತುಂಬ ಜೆನ್ಯೂನ್ ಹಂಗೆ ಅನಿಸಿತ್ತು ಅಂದರೆ ಮಾತ್ರ ನನಗೆ ಆಡಿಷನ್ಸ್ ಅಪ್ಡೇಟ್ಸ್ಗಳು ಸಿಗ್ತಾ ಹೋಗುತ್ತೆ. ಈ ಥರದ್ದು ಕೆಲವೊಂದಿಷ್ಟು ವೀಡಿಯೋಸ್ಗಳು ತುಂಬ ಇಂಪಾರ್ಟೆಂಟ್ ವೀಡಿಯೋಸ್ಗಳು, ಒಳ್ಳೊಳ್ಳೆ ಕಂಟೆಂಟ್ ಇರೋ ವೀಡಿಯೋಸ್ಗಳು ನಿಮ್ಗೆ ಸಿಗ್ತಾನೆ ಇರುತ್ತೆ. ಸೊ ಹಾಗಾಗಿ ವೀಡಿಯೋನ ಲೈಕ್ ಕೊಡಿ, ಇಷ್ಟ ಆದರೆ ಹಾಗೆ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ, ಹಾಗೆ ಬೇರೆಯವ್ರಿಗೂ ಯೂಸ್ಫುಲ್ ಅನಿಸಿದ್ರೆ ಮಾತ್ರ ಅವ್ರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಶಾರ್ಟ್ ಮಾಡುವ. ಏನು ನೋಡೋಣ ಮುಂದೆ ಯಾವ ಥರ ಆರ್ಟಿಸ್ಟ್ಗಳನ್ನ ಇವ್ರು ನೋಡ್ತಾ ಇದ್ದಾರೆ ಅಂದರೆ ಮಂಡ್ಯ, ಮೈಸೂರು, ಹಾಸನ ಜಿಲ್ಲೆಯ ಪ್ರಖ್ಯಾತ ಕಲಾವಿದರಿಗೆ ಸದಾ ಅವಕಾಶ ಅಂತ ಅವರು ಅವರ ಒಂದು ಪೋಸ್ಟಲ್ಲಿ ಮೆನ್ಷನ್ ಮಾಡಿದ್ದಾರೆ ಆಯ್ತಾ. ಅದಾದ್ಮೇಲೆ ಎಲ್ಲ ವಯೋಮಾನದವರಿಗೆ ಅವಕಾಶ, ಬಯೋಡೋಟಾ, ಫೋಟೋಗಳು ಮತ್ತೆ ನಿಮ್ಮ ಪರಿಚಯದ ಒಂದು ವಿಡಿಯೋ ತುಣುಕು ಅಂತ ಹೇಳ್ತಾ ಇದಾರೆ. ಅಂದ್ರೆ ಬಯೋಡೋಟಾ ಅಂದ್ರೆ ಪ್ರೊಫೈಲ್ನ ಕ್ರಿಯೇಟ್ ಮಾಡಿರ್ತಾರಲ್ವಾ, ಅದನ್ನ ಕಳಿಸಿ. ಪರಿಚಯ ಒಂದು ಇಂಟ್ರೊಡಕ್ಷನ್ ವಿಡಿಯೋ ಇದೆ ಇರುತ್ತೆ ನೋಡಿ, ಇಂಟ್ರೊಡಕ್ಷನ್ ವಿಡಿಯೋ ಯಾವ ತರ ಮಾಡಬೇಕು ಆಲ್ರೆಡಿ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ. ಇನ್ನೂ ನಿಮ್ಗೆ ಬೇಕು ಇಂಟ್ರೊಡಕ್ಷನ್ ವಿಡಿಯೋ ಯಾವ ತರ ಮಾಡಬೇಕು, ಯಾವ ತರ ಇದ್ರೆ ಚೆನ್ನಾಗಿರುತ್ತೆ ಅಂದ್ರೆ ಕಮೆಂಟ್ನ ಮೂಲಕ ತಿಳಿಸಿ, ಬರೆದು ಹಾಕಿ. ಖಂಡಿತವಾಗ್ಲೂ ಕಮೆಂಟ್ ಜಾಸ್ತಿ ಬಂದರೆ ನಾನು ಇಂಟ್ರೊಡಕ್ಷನ್ ವಿಡಿಯೋ ಕೂಡ ಯಾವ ಥರ ಮಾಡಬೇಕು ಅನ್ನೋದು ಕೂಡ ಹೇಳ್ಕೊಡ್ತೀನಿ. ಆ್ಯಂಡ್ ಅದಾದಮೇಲೆ ಎಲ್ಲ ಏಜ್ ಲಿಮಿಟ್ ಏನೂ ಇಲ್ಲ ಅಂತ ಹೇಳ್ತಿದ್ದಾರೆ ಅವ್ರು ಆಯ್ತಾ. ಮತ್ತು ಇನ್ಸ್ಟಾಗ್ರಾಮ್ ರೀಲ್ಸು, ಶಾರ್ಟ್ ಫಿಲಮ್ಸು, ಯೂಟ್ಯೂಬ್ ವಿಡಿಯೋಸ್ ಯಾವುದು ಅವರು ಪರಿಗಣಿಸೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸರಿನಾ, ಯಾವುದು ಯೂಟ್ಯೂಬ್ ರೀಲ್ಸ್ ಗೀಲ್ಸ್ ಎಲ್ಲ ಯಾವುದು ಕಲಿಸ್ಬೇಡಿ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಆಯ್ಕೆ ಆದವ್ರಿಗೆ ಅವರೇ ಕಾಲ್ ಮಾಡ್ತಾರಂತೆ. ಅದೇ ಆಯ್ಕೆ ಆದವ್ರಿಗೆ ಅವರೇ ನಿಮಗೆ ಇನ್ಫಾರ್ಮ್ ಮಾಡಿಬಿಟ್ಟು ಆಡಿಷನ್ ಕರೀತಾರಂತೆ ಆಯ್ತಾ. ಸೊ ಅದಕ್ಕೆ ನೀವೇನು ಮಾಡಿ, ನಿಮ್ಮ ಒಂದು ಪ್ರೊಫೈಲು, ನಿಮ್ಮ ಒಂದು ಫೋಟೋಸ್ಗಳು, ನಿಮ್ಮ ಒಂದು ಇಂಟ್ರೊಡಕ್ಷನ್ ವಿಡಿಯೋ ತುಂಬ ಪ್ರೊಫೆಷ್ನಲ್ ಆಗಿದ್ರೆ ಬೆಟರ್ ಆಗಿರುತ್ತೆ, ಚೆನ್ನಾಗಿರುತ್ತೆ, ಪ್ರೊಫೆಷ್ನಲ್ ಅಂತ ನೀವು ಅನ್ಸ್ಕೋತೀರಾ ಆಯ್ತಾ. ಆ್ಯಂಡ್ ನಿಮ್ಮ ಒಂದು ಪ್ರೊಫೈಲ್ ಏನಕ್ಕಪ್ಪ ಎಲ್ಲಿ ಕಳಿಸ್ಬೇಕು, ಎರಡು ನಂಬರ್ ಅಂದರೆ ಒಂದು ಮೇಲ್ ಐ ಡಿ ಹಾಕಿದ್ದಾರೆ, ಒಂದು ವಾಟ್ಸಪ್ ಹಾಕಿದ್ದಾರೆ. ನಾನು ಟ್ರೈ ಮಾಡಿಲ್ಲ, ನೀವು ಟ್ರೈ ಮಾಡಿ ಆಯ್ತಾ. ಆ್ಯಂಡ್ ನೀವು ಕೇಳ್ತಾ ಇರ್ತೀರ, ನೀವು ಟ್ರೈ ಮಾಡ್ಬೋದಲ್ಲ ನಮಗೇನು ಕೇಳ್ತೀರಾ ಅಂದರೆ, ನಾನು ಆಲ್ರೆಡಿ ಮೂವಿ ಮಾಡ್ತಾ ಇರ್ತೀನಲ್ವಾ, ನನಗೆ ಬೇರೆ ಟೈಮ್ ಇರಲ್ಲ, ನನಗೆ ಇಂಟ್ರೆಸ್ಟು ಇಲ್ಲ ಬೇರೆ ಮಾಡೋಕ್ಕೆ, ಬೇರೆ ಪ್ರಾಜೆಕ್ಟ್ ನಾನು ತುಂಬ ಚೂಜಿ ಆಗಿರ್ತೀನಿ, ಇದನ್ನೆಲ್ಲ ಹೇಳ್ಕೋಬೇಕಂತಲ್ಲ ಕೆಲವೊಬ್ರು ಕೇಳ್ತಾ ಇರ್ತಾರೆ, ಅವ್ರಿಗೆ ಇದು ಒಂದು ಆನ್ಸರ್ ಆಯ್ತಾ. ನೀವು ಟ್ರೈ ಮಾಡ್ಬೋದಲ್ಲ ಅಂತ ಹೇಳ್ತಾ ಇರ್ತಾರೆ. ಫೈನ್, ಅವರ ಒಂದು ವಾಟ್ಸಪ್ ನಂಬರ್ ತೊಗೊಂಬಿಡಿ, 9606996127. ನಂಬರ್ ಕರೆಕ್ಟ್ ಆಗಿದೆ, ನಂಬರ್ ನಿಮ್ಗೆ ಗೊತ್ತಿಲ್ಲ ಅಂದರೆ ರಿಪೀಟ್ ಮಾಡ್ಕೊಂಡು ಕೇಳ್ಕೊಳ್ಳಿ, ವಾಟ್ಸಪ್ ಮಾಡಿ, ಬಿಟ್ಬಿಡಿ, ಕಾಲ್ ಮಾಡೋದಾಗಿರಲಿ, ರೀಪ್ಲೈ ಮಾಡಿ, ರೀಪ್ಲೈ ಮಾಡಿ ಹಲೋ ಏನಾಯ್ತು ಸರ್, ಆಯ್ತಾ ಇಲ್ವಾ ಅಂತ ಯಾವುದೇ ಕ್ವಶನ್ಸ್ಗಳೆಲ್ಲ ಕೇಳಿದ್ರೆ ಕ್ಯಾರೆಕ್ಟರ್ ಸೂಟ್ ಆದರೆ ಅವರೇ ನಿಮಗೆ ಕಾಲ್ ಮಾಡ್ತಾರೆ ಆಯ್ತಾ. ನಂಬರ್ ಅಂತೂ ಹೇಳಿದ್ದೀನಿ, ಟ್ರೈ ಮಾಡಿ. ಆಲ್ ದ ವೆರಿ ಬೆಸ್ಟ್. ಯಾರೆಲ್ಲ ಈ ಒಂದು ಪೋಸ್ಟರ್ಗೆ ನಿಮ್ಮ ಒಂದು ಪ್ರೊಫೈಲ್ನ ಕಳಿಸ್ತಾ ಇದ್ದೀರಾ, ಒಳ್ಳೆಯದಾಗಲಿ, ಒಂದು ಸ್ಟ್ಯಾಂಡರ್ಡ್ ಪ್ರೊಫೆಷ್ನಲ್ ಆಗಿ ಕಳಿಸಿ, ರಿಪ್ಲೈ ಬರುವಂಥ ಚಾನ್ಸಸ್, ಸಾಧ್ಯತೆ ಜಾಸ್ತಿ ಇರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತೆ ಸಿಗೋಣ. ಐ ಹೋಪ್ ಈ ಒಂದು ವಿಡಿಯೋ ತುಂಬ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಹೌದು, ಇತ್ತೀಚೆಗೆ ವೀಡಿಯೋಸ್ಗಳು ಕಮ್ಮಿ ಇದೆ, ಆದರೂ ಕೂಡ ಎಲ್ಲ ಥರದ ಒಂದು ಕಂಟೆಂಟ್ ಇರುವಂಥ ವೀಡಿಯೋಸ್ಗಳು ನಿಮ್ಗೆ ಸಿಗ್ತಾ ಇರುತ್ತೆ, ಡೆಫಿನೆಟ್ಲಿ ವೀಡಿಯೋಸ್ ಅಂತೂ ಬರ್ತಾ ಇರುತ್ತೆ. ಫೈನ್, ಓಕೆ, ಹಾಗಾದರೆ ಮತ್ತೆ ಸಿಗೋಣ ಹೊಸ ಒಂದು ಆಡಿಷನ್ ಅಪ್ಡೇಟ್ ಅಥವಾ ಹೊಸ ಒಂದು ಟಾಪಿಕ್ನ ಒಂದಿಗೆ ನಿಮ್ಮ ಮುಂದೆ ಬರ್ತಾನೆ ಇರ್ತೀನಿ, ಬರ್ತಾನೆ ಇರ್ತೀನಿ. ಸಿಗೋಣ ಅಲ್ಲಿವರೆಗೂ. ಟಾಟಾ, ಬಾಯ್, ಟೇಕ್ ಕೇರ್, ಲವ್ ಯು.